हेलो फ्रेंड्स, वेलकम बैक टू माय चैनल रक्षा फ्रीज किचन। सो इवत्तु अम्मा वंदु यम्मियागि ओंदु रेसिपी माड्ता इद्दारे। रेसिपी एनु अंतंद्रे वेज बिरियानी, सूपर आगिरुत्ते। अम्मा रेसिपी शेर माड्कोंडु कोड्तारे। सो इवाग बिरियानी इंग्रेडिएंट्स ना नोडोण, बन्नी। इल्ली पलाव एले एरडु, चक्के लवंग कल हूवु एरडु, एलक्की तगोंडिदीनि नानु। ಒಂದ್ ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡಿದೀನಿ। ಹುಳ್ಳಿಕಾಯಿ, ಕ್ಯಾರೆಟ್, ಬಟಾಣಿ ಇರ್ಲಿಲ್ಲ, ಸೋ ತೊಗರಿಕಾಯಿ ಇತ್ತು, ಕಾಳಿತ್ತು, ಅದನ್ನ ತಗೊಂಡಿದೀನಿ। ಚಿಕ್ಕ ಟೊಮೆಟೊ, ಪುದೀನ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಣ್ಣೆ, ಅಕ್ಕಿ ನಾನ್ ತೊಳೆದು ಇಟ್ಕೊಂಡಿದೀನಿ, 10 ನಿಮಿಷ ನೆನೆಸಿಟ್ಟಿದೀನಿ। ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ। ಈಗ ಕುಕ್ಕರ್ ಕಾಯಕ್ಕೆ ಇಟ್ಟಿದೀನಿ ನಾನು, ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕಿದಿನಿ। ಸೋ ಕಾದ ನಂತರ ಸ್ಪೈಸಸ್ ಐಟಮ್ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಎಸ್, ಇವಾಗ ಅಚ್ಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ। ಸೋ ಅದು ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕಿದೀನಿ, ಪುದೀನ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ। ನಂತರ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ ಇಷ್ಟು ಹಾಕಿ ಸ್ವಲ್ಪ 1 ಸೆಕೆಂಡ್ ಫ್ರೈ ಮಾಡಾದ್ಮೇಲೆ ಈಗ ತರಕಾರಿ ಹಾಕ್ತಾ ಇದೀನಿ। ಸೋ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದಂಗೆ ಮೊಸರು ಹಾಕ್ತಾ ಇದೀನಿ, ಮೊಸರು ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ। ಸೋ ಸ್ವಲ್ಪ ಫ್ರೈ ಆಗ್ತಿದಾಗೇನೆ ನಾವು ತೊಳೆದು ಇಟ್ಕೊಂಡಿದ್ದಂತ ಅಕ್ಕಿ ಹಾಕ್ತಾ ಇದೀನಿ। ಇವಾಗ ಅಕ್ಕಿ ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ನೀವು ಬಾಡಿಸಿ, ತುಂಬಾ ಚೆನ್ನಾಗಿರುತ್ತೆ, ಅನ್ನ ಉದ್ರುದ್ರಾಗಿ ಬರುತ್ತೆ। ಸೋ ಅದಕ್ಕೆ ನೀರು ಎಷ್ಟು ಬೇಕೋ ಹಾಕಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪು। ಸೋ ಎಸ್, ಫೈನಲ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದೀನಿ। ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ತಗೊಳ್ಳೋಣ। ಎಸ್, ಆಗಿದೆ, ಈಗ ಬನ್ನಿ ನೋಡೋಣ ಬಿರಿಯಾನಿ ಆಗಿದೆ। ಎಸ್, ತುಂಬಾ ಚೆನ್ನಾಗಿದೆ, ಸ್ಮೆಲ್ ಅಂತೂ ಆರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ। ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಯ್ತಾ ಮಾಡಿದ್ದೀನಿ। ಸೊ ಫ್ರೆಂಡ್ಸ್, ವೆಜ್ ಬಿರಿಯಾನಿ ವಿತ್ ರಾಯ್ತಾ, ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ। ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ।